ಇವತ್ತು ನೀವು ಕೋಟಿ ಹಾಕೊಂಡಿದ್ದೀರಿ, ಒಳ್ಳೇದು ಅಲ್ಲಿ ಮಾಡ್ರಿ, ಹೋರಾಟ ಮಾಡ್ರಿ. ಇದು ಎಂತ ಗಲೀಜ್ ಕೆಲಸ ನಿಮ್ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಅನುಮತಿ, ಏನ್ ಹೋರಾಟ ಮಾಡ್ತೀರಿ ಏನಂತ ಹೇಳಿ ಜನಕ್ಕೆ ಹೇಳ್ತೀರಿ? ಅಲ್ಲಪ್ಪ ನಾವು ಸಾಬೀತಿದ್ದೀವಿ ಅಂತ ನಾನು ಇವತ್ತು ನಾವು ಯಾರು ಕಟ್ಟಿರ್ತಕ್ಕಂಥ ಕಥೆಯ ಆಧಾರದ ಮೇಲೆ ಅಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು. ದಾಖಲೆ ಸಹಿತ ಸಿಕ್ಕಾಕೊಂಡಿದ್ದೀರಿ ನೀವು, ಮಾಲ್ ಸಹಿತ ಸಿಕ್ಕಾಕೊಂಡಂತ ಕಳ್ಳನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದೀರಿ ನೀವು, ಇದನ್ನು ಮರಿಬಾರದು. ಹಾಗಾಗಿ ನಿಮ್ಮ ಬಗ್ಗೆ ಧಿಕ್ಕಾರ ಇದೆ ನಮ್ದು. ನಿಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಹೈಕಮಾಂಡ್ ಅದು ಭ್ರಷ್ಟಾಚಾರದಲ್ಲಿ ಮುಳುಗೆದ್ದಿದೆ. ಜಗತ್ತಿಗೆ ಭಾರತ ಭ್ರಷ್ಟಾಚಾರಿಗಳ ನಾಡು ಅಂತಲೇ ಹೇಳಿ ಒಂದು ಕಾಲದಲ್ಲಿ ತೋರಿಸಿಕೊಟ್ಟಂತದ್ದು ಕಾಂಗ್ರೆಸ್ನ ಕೀರ್ತಿ. ಲಕ್ಷ ಕೋಟಿ ಲೆಕ್ಕದಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಇಂತಹ ಜನ ಇದಂತಹ ಹೈಕಮಾಂಡ್ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದೆ, ನನ್ನ ಜೊತೆ ಗಟ್ಟಿ ನಿಂತಿದ್ದು ಏನಂತ ಹೇಳಲೇ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ನ್ಯಾಯಾಲಯ ನಿಮ್ ಜೊತೆ ಗಟ್ಟಿ ನಿಂತಿದ್ಯಾ? ಕಾಯ್ದೆಗಳು ನಿಮ್ ಜೊತೆ ಗಟ್ಟಿ ಇದಾವ? ಈ ರೀತಿ ಹೇಳಿ ಜನರ ದಿಕ್ಕನ್ನು ತಪ್ಪಿಸುವಂತಹದ್ದಲ್ಲ. ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಬೇಕು. ರಾಜ್ಯಪಾಲರು ಬಹಳ ಯೋಚನೆ ಮಾಡಿ, ನಮ್ಗೆ ಬೇಸರ ಆಗ್ತಾ ಇತ್ತು ಇಷ್ಟು ಒಳ್ಳೆ ಕೇಸ್ ಅನ್ನ ರಾಜ್ಯಪಾಲರು ತಕ್ಷಣ ಅನುಮತಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಅನೇಕ ನ್ಯಾಯವಾದಿ ಹಿರಿಯ ನ್ಯಾಯವಾದಿಗಳ ಜೊತೆಯಲ್ಲಿ ಕನ್ಸಲ್ಟೇಷನ್ ಮಾಡಿ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ವರ್ತನೆ ಮಾಡಿದ್ದಾರೆ ರಾಜ್ಯಪಾಲರು. ನಾವೆಲ್ಲ ಅವರಿಗೆ ಅಭಿನಂದಿಸ್ತೇವೆ, ನಾವು ಎರಡೂ ಪಕ್ಷದವರು ರಾಜ್ಯಪಾಲರು. ಆದ್ರಿಂದ ರಾಜ್ಯಪಾಲರ ನಡೆ ಸರಿಯಾದಂತಹ ದಿಕ್ಕಿನಲ್ಲಿದೆ, ಅವರಿಗೆ ಗೌರವ ಕೊಡಬೇಕು. ಅವರ ಪ್ರತಿಕೃತಿಯನ್ನು ದಾನ ಮಾಡ್ತಾ ಇದ್ದೀರಿ. ಇವತ್ತು ಹೇಸಿಗೆ ಆಗೋದಿಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಸಂವಿಧಾನ ದತ್ತವಾಗಿರ್ತಕ್ಕಂಥ ಆ ಪೀಠಕ್ಕೆ ಗೌರವ ಕೊಡುವಂತಹ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ಗಿಲ್ಲ.